ಸಂವಿಧಾನದ ಕಗ್ಗೊಲೆ ಮಾಡಿದವರು ಕಾಂಗ್ರೆಸ್ನವರು ಅಂತ ಬೆಳಗಾವಿಯ ಸಂಸದ ಶೆಟ್ಟರ್ ಅವರು, ಜಗದೀಶ್ ಶೆಟ್ಟರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಮರ್ಜೆನ್ಸಿ ಅಂತಹ ರೂಲ್ಸ್ ಅನ್ನ ತಗೊಂಬಂದು, ಅಂದ್ರೆ ಈ ಹಿಂದಿನ ಕಾಲದಲ್ಲಿ ಏನು ಎಮರ್ಜೆನ್ಸಿ ಅನ್ನೋದನ್ನ ಹೇರಲಾಗಿತ್ತು ಭಾರತದಲ್ಲಿ, ಇಂತಹ ಸಮಯವನ್ನ ಹೇರಿ ನಮ್ಮ ದೇಶದ ಸಂವಿಧಾನದ ಕಗ್ಗೊಲೆ ಮಾಡಿದಂಥವ್ರು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ. ಸೊ ಇವರೆಲ್ಲ ಕಾಂಗ್ರೆಸ್ನವರೇ ತಾನೆ. ಅದೇ ಒಂದು ಅನುಶಾಸನವನ್ನ ಅಥವಾ ಅದೇ ಒಂದು ದಾರಿಯನ್ನ ಈಗಿನ ಕಾಂಗ್ರೆಸ್ನವರು ಕೂಡ ತುಳಿತಾ ಇದ್ದಾರೆ. ಅವರೇನು ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರು ಸಂವಿಧಾನದ ಬಗ್ಗೆ ಮಾತನಾಡುವ ನೈತಿಕತೆಯನ್ನ ಹೊಂದಿಲ್ಲ, ಯಾಕೆಂದ್ರೆ ಸಂವಿಧಾನದ ಕಗ್ಗೊಲೆಯನ್ನ ಮಾಡಿದವರು ಮೊದಲು ಕಾಂಗ್ರೆಸ್ನವರೇ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಅವರು ಸಾಕಷ್ಟು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಪ್ರಜಾತಂತ್ರಕ್ಕೆ ಮಾರ್ಗ ತಂದವರು ಅವರು ಕಾಂಗ್ರೆಸ್ಸವರು. ಕಾಂಗ್ರೆಸ್ಸವರು ಏನದು ಎಮರ್ಜೆನ್ಸಿ ತೊಗೊಂಬಂದು ಇಡೀ ಪ್ರಜಾತಂತ್ರ ಕಗ್ಗೊಲೆ ಮಾಡಿದಂಥವ್ರು ಕಾಂಗ್ರೆಸ್ ಪಾರ್ಟಿಯವರು, ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿ ಅವರು ಇದ್ದಾಗ. ಇನ್ನು ಏನು ಸಂವಿಧಾನ ಹಿಡ್ಕೊಂಡು ಇವರು ಪ್ರಜಾತಂತ್ರ ರಕ್ಷಣೆ ಏನು ಮಾಡೋಕೆ ಹೋಗ್ತಾರೆ ಇವರು ಸುಮ್ಮನೆ. ಅದೊಂದು ಹೆಂಗೆ ಅಂತ ಹೇಳ್ಬೋದು, ಲಕ್ಷಾಟಿಗೆ ಅಂತಾರಲ್ಲ ಹಂಗೆ ಅಂತ ತಿಳ್ಕೊಬೋದು. ಪ್ರಯತ್ನ ಇರ್ಬೇಕು, ಅದು ಮಾಡಿದ್ವಿ. ಮತ್ತು ಅದರ ಜೊತೆಗೆ ಇನ್ನೇನು ಎರಡು ಮೂರು ಇಶ್ಯೂ ಇದಾವೆಲ್ಲ, ಪೆಂಡಿಂಗ್ ಇಶ್ಯೂ. ಒಂದು ಬೆಳಗಾವಿಯಿಂದ ಕಿತ್ತೂರು ಧಾರವಾಡದವರೆಗೆ ರೈಲ್ವೆ ಲೈನ್, ಅಲ್ಲೇನು 2 ವರ್ಷದಿಂದ ಆ ಲ್ಯಾಂಡ್ ಎಕ್ವಿಷನ್ ಮಂದಗತಿಯಿಂದ ನಡೀತಾ ಇತ್ತಲ್ಲ, ಅದು ಸ್ಪೀಡಪ್ ಮಾಡಿದ್ದೇನೆ. ಒಂದು ಟೈಮ್ ಬೌಂಡ್ ಕೊಟ್ಟು ಈಗ ಕಳೆದ ತಿಂಗಳ ಒಂದಿಷ್ಟು ಟೈಮ್ ಬೌಂಡ್ ಕೊಟ್ಟಿದ್ದೆ. ಜೆ ಎಮ್ ಸಿನ ಆಗಿದ್ದೇನೆ ಎಷ್ಟೋ ಕಡೆ, ಈಗಾಗಲೇ ಭಾಳಷ್ಟು ಜೆ ಎಮ್ ಸಿ, ಭಾಳಷ್ಟು ವಿಲೇಜಲ್ಲಿ ಜೆ ಎಮ್ ಸಿ ಮಾಡಿದ್ದಾರೆ. ಮತ್ತು ಇನ್ನೊಂದು 3-4 ವಿಲೇಜು ಮುಗಿದಿದ್ದಾವೆ. ಆಲ್ಮೋಸ್ಟ್ ಮೇಜರು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ. ಹೀಗಾಗಿ ಇನ್ನು ವಿದಿನ್ ಫ್ಯೂ ಡೇಸ್, ವಿದಿನ್ ಫ್ಯೂ ಮಂತ್ಸ್ ಲ್ಯಾಂಡ್ ಎಕ್ವಿಷನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತದೆ. ಅದಾದಮೇಲೆ ರೈಲ್ವೆ